ನನ್ನ ಮದುವೆಲೆ ನಾನು ಸೊಸೆಯಾಗಿ ಬಂದಾಗ ನಿಮ್ ಗ್ರ್ಯಾಂಡ್ ಮದರ್ ನನಗೆ ಇದನ್ನ ಕೊಟ್ಟರು, ಈಗ ನಾನು ಇದನ್ನ ಕಾಂತಿಗೆ ಕೊಡಬೇಕು. ನೀನು ಆಮೇಲೆ ಈ ಸ್ಯಾರಿ ನೋಡು, ನಿನ್ ಫಾದರು ಬನಾರಸಿ ನನಗೋಸ್ಕರ ನೇಯಿಸ್ಕೊಂಬಂದು ತಂದಿದ್ದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನಾನು ಇವಾಗ ಇದನ್ನ ಕಾಂತಿ ಕೊಡ್ತಾ ಇದ್ದೀನಿ, ಅವಳಿಗೆ ಚೆನ್ನಾಗಿ ಕಾಣ್ಬೋದಲ್ವಾ. ನಾನು ನಿಮ್ಮಪ್ಪನ ಜೊತೆ ಹೇಗೆ ಸುಖವಾಗಿ ಬಾಳದ್ನು ಹಾಗೆ ಅವಳು ನಿಮ್ಮ ಜೊತೆ ಸುಖವಾಗಿರ್ಬೇಕು ಕಣ. ಬಾಬು, ಕಾಂತಿಗೆ ಏನು ಕೊರತೆ ಆಗದಿರೋ ಹಾಗೆ ನೀನು ನೋಡ್ಕೋಬೇಕು. ಮದುವೆ ಆದ ಕೂಡಲೇ ಒಂದು 10 ದಿವಸ ನೀವೆಲ್ಲಾದರೂ ಹೊರಗಡೆ ಹೋಗಿ ಬನ್ನಿ. ಆಮೇಲೆ ಅವಳ ಹತ್ರ ಜಾಸ್ತಿ ಬಟ್ಟೆ ಬರೇ ಇರೋಲ್ಲ, ಪಾಪ ಹೋಗ. ಮದುವೆ ಆದ ಮರು ದಿವಸನೇ ನೀನು ಶಾಪಿಂಗ್ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕೋ ಸೀರೆ ಚೂಡಿದಾರ್ ಎಲ್ಲ ಕೊಡಿಸು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಮ್ಮ ನೀನು? ಯಾಕೆ ಅಂದರೆ ಏನು, ನನ್ನ ಮಗನ ಮದುವೆ, ಸೊಸೆ, ಮೊಮ್ಮಕ್ಕಳು ಇಷ್ಟು ಬಿಟ್ಟರೆ ನಂಗೆ ಇನ್ನೇನು ಬೇಕೋ. ನನಗಂತೂ ನಿನ್ನ ಮದುವೆ ಅಂತೆ ಆಗ್ಬಿಟ್ಟಿತ್ತಪ್ಪ. ಕಾಂತಿ ಮದುವೆ ಅಂತ ಗೊತ್ತಾದಾಗಿಂದ ನೀವು ಯಾಕೋ ತುಂಬಾನೇ ಬೇಜಾರಲ್ಲಿದೆ ಕಾಣ್ತಾ ಇದೆ. ಅವಳು ಮದುವೆ ಆದ್ರೆ ನನಗೇನ್ರಿ? ಅವಳಿಗೆ ಮೈ ತುಂಬಾ ಕೊಬ್ಬು ಸರ್, ಮೊದ್ಲೇ ನನ್ನ ಕಂಡ್ರಾಗಲ್ಲ. ಇನ್ನು ಬಾಸ್ ಮನೆ ಸೊಸೆ ಆಗ್ಬಿಟ್ರಂತೂ ನಮ್ಗೊಂದು ಗತಿ ಕಾಣಿಸೋದು ಗ್ಯಾರಂಟಿ. ಅದಕ್ಕೆ ಅದಕ್ಕೆ ಹೇಗಾದ್ರೂ ಮಾಡಿ ಅವಳು ಮದುವೆ ನಿಲ್ಸೋಣ ಅಂತ. ಹೌದಾ, ಮದುವೆ ನಿಲ್ಲಿಸ್ತೀರಾ? ಹೇಗೆ? ಅದಕ್ಕೇನು ಸರ್, ಬೇಕಾದಷ್ಟು ದಾರಿಗಳಿದೆ. ಮೊದಲು ಆ ಕಾಂತಿ ಇಲ್ಲಿಂದ ತೊಲಗಿದ್ರೆ. ಎಷ್ಟು ಒಳ್ಳೆಯವ್ರಿ ನೀವು, ನಿಮ್ಮನ್ನು ನಂಬ್ಕೊಂಡ್ರೆ ಅಷ್ಟೇ. ಐಶ್ವರ್ಯ ಅವರೇ, ಯಾಕಾದ್ರೂ ಆ ದೇವ್ರು ನನಗೆ ಮದುವೆ ಆಗೋ ಬುದ್ಧಿ ಕೊಟ್ಟನು ಅಂತ ಅನಿಸ್ತಾ ಇದೆ. ಯಾಕೆ ಬಾಬು ಅವರೇ, ಏನಾಯ್ತು? ಯಾವುದೇ ಕಮಿಟ್ಮೆಂಟ್ ಬೇಡ ಅಂತ ಆಮಾಗಿದ್ದ ನನ್ನ ಕಣ್ಣಿಗೆ ಕಾಂತಿ ಬೀಳಲೇಬಾರ್ದಾಗಿತ್ತು. ಸೊಸೆಗೆ ಮಾಡಿಸಿರೋ ಒಡವೆ, ತಂದಿರೋ ಬಟ್ಟೆ ಎಲ್ಲ ತೋರಿಸ್ಕೊಂಡು ಸಂತೋಷ ಪಡ್ತಿದ್ದಾರೆ. ಅವರಿಗೆ ಮದುವೆ ಬಿಟ್ಟರೆ ಬೇರೆ ಮಾತೇ ಇಲ್ಲ. ಮದುವೆ ಆದಮೇಲೆ ನನ್ನ ಕಾಂತಿನ ಎಲ್ಲಾದರೂ 15 ದಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ. ನಮ್ಮ ಮನೇಲಿ ಕಾಂತಿಗೆ ಯಾವುದೇ ರೀತಿ ಕೊರತೆ ಆಗದಂತ ನೋಡ್ಕೋಬೇಕಂತೆ. ಅವಳಿಗೆ ನಮ್ಮ ಅಜ್ಜಿ ಒಡವೆಲ್ಲ ಹಾಕ್ಸಿ ನೋಡ್ಬೇಕಂತೆ, ತನ್ನ ಸೀರೆಗಳನ್ನ ಉಡಿಸಿ ನೋಡುತ್ತೆ. ಹೀಗೆ ಮಾತೆತ್ತರೆ ಕಾಂತಿ 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 ಅಂತ ಹೇಳ್ತಿರ್ತಾರೆ. ಕಾಂತಿ ಮನಸ್ಸು ಬದಲಾಯಿಸ್ತಾಳೆ ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ನಿಮ್ಮ ತಾಯಿಗೆ ಏನೂ ಆಗದೇನೂ ಇರಬಹುದಲ್ಲ. ನೋಡಮ್ಮ ಐಶ್ವರ್ಯ, ಇವಾಗ ನಮ್ಮ 4 ಸೀರೆ ಕಾಂತಿಗೆ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಎಂಗೇಜ್ಮೆಂಟು ಧಾರೆದು, ಅವಳೇ ಸೆಲೆಕ್ಟ್ ಮಾಡಲಿ. ಆಯ್ತಮ್ಮ, ಹಾಗೆ ಆಗಲಿ. ಕಾಂತಿ ಬಾಮ್ಮ, ಕೂತ್ಕೊಂಬ ಕಾಂತಿ. ಅದು ಗ್ರೈಂಡರ್ ಸಿಕ್ಕಾಕೊಂಡ್ಬಿಟ್ಟಿತ್ತಮ್ಮ, ಸೀತಮ್ಮ ಕೆಲ ತೆಗೆಯೋದಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ಬೇಕಾಗ್ಬಂತು. ನೋಡಮ್ಮ ಕಾಂತಿ, ನಿನಗೆ ಅಂತ ಈ 4 ಸೀರೆ ಸೆಲೆಕ್ಟ್ ಮಾಡಿದ್ದೀವಿ, ನಿಮ್ಗೆ ಇಷ್ಟ ಆಯ್ತಾ? ನನಗಾ? ಇನ್ನೇನು, ಬರೀ ನಾವು ಮಾತ್ರ ಹೊಸ ಸೀರೆ ತಗೋತೀವ? ನೀನೇನಾದ್ರೂ ಇದೇ ಡ್ರೆಸ್ಸಲ್ಲಿ ಇದ್ರೆ ಅಷ್ಟೇ, ಇವರು ನನ್ನ ಚೆನ್ನ ಬೈತಾರೆ. ಅಮ್ಮ, ನನಗೆ ಯಾಕೆ ಇಷ್ಟು ಸೀರೆಗಳೆಲ್ಲ? ಕಾಂತಿ, ಇಷ್ಟು ದಿನದ ಪ್ರಶ್ನೆ ಬೇರೆಮ್ಮ, ಇನ್ನು ಮುಂದೆ ನೀನು ಹೀಗಿದ್ರೆ ಚೆನ್ನಾಗಿರತ್ತಾ? ಎಲ್ಲ ರಿಚ್ ಪೀಪಲ್ ಬರ್ತಾ ಇರ್ತಾರೆ, ಅವ್ರ ಮುಂದೆ ನಿನ್ ಗ್ರ್ಯಾಂಡ್ ಆಗಿರ್ಬೇಕು. ಅದು ಬಿಟ್ಟು ಹೀಗೆ ಸಿಂಪಲ್ ಆಗಿ ಓಡಾಡ್ತಿದ್ರೆ ಏನ್ ಚೆನ್ನಾಗಿ ಹೇಳೋ? ಅಟ್ ಲೀಸ್ಟ್ ಫಂಕ್ಷನ್ಸ್ ಅಲ್ಲಿ ಯು ಶುಡ್ ಲುಕ್ ಗ್ರ್ಯಾಂಡ್. ಕಾಂತಿ, ಮತ್ತೆ ಈ ಗ್ರೈಂಡರ್ ಸಿಗಾಕೊಂಡಿದೆ, ಸ್ವಲ್ಪ ನೋಡ್ಬಮ್ಮ. ಒಬ್ಬ ನಿಮಿಷ ಬಂದೆ. ಮದುವೆ, ಮದುಮಗ ಎರಡು ಕಾಂತಿ ಅಕ್ಕನ ಆಯ್ಕೆ ಅಲ್ಲ. ಇನ್ನು ಸೀರೆಗಳನ್ನ ಆರಿಸ್ಕೋತಾಳ. ನಾಳೆನೆ ನಮ್ಮ ಮದ್ವೆ. ಏನು ನಾಳೆನೆ ಮದ್ವೆನಾ? ಬೇಡ ಪುಷ್ಪ, ನೀನ್ ಮಾಡ್ತಾ ಇರೋದು ಸರಿಯಲ್ಲ. ಸರ್, ನನಗ್ ನಂಬಿಕೆ ಇದೆ, ನಾನು ಇಡ್ತಾ ಇರೋ ಹೆಜ್ಜೆ ಸರಿ ಇದೆ ಅಂತ. ದಯವಿಟ್ಟು ನನ್ನ ಮದ್ವೆಗೆ ಬನ್ನಿ, ನಾಳೆ ಬೆಳಗ್ಗೆ 11 ಗಂಟೆಗೆ ಮುಹೂರ್ತ, ಅಶೋಕ ಪಿಲ್ಲರ್ ಪಕ್ಕದಲ್ಲಿರೋದು ತಂದಲ್ಲಿ. ಏನ್ ಹುಡುಗಿರೋ ಏನೋ, ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇರಲ್ಲ.